ವಿಶ್ವವಿಖ್ಯಾತ ಮೈಸೂರು ದಸರಾ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು, ಅಂದರೆ ನಾಳೆ ಜಂಬೂ ಸವಾರಿ ನಡೆಯುತ್ತೆ, ಅದಕ್ಕೆ ಇಂದಿನ ದಿನ ಆಯುಧ ಪೂಜೆ ನಡೆಯುವಂಥದ್ದು, ಅರಮನೆಯಲ್ಲಿ ಖಾಸಗಿ ಆಯುಧ ಪೂಜೆ ನಡೀತಾ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು, ನಾನು ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಪಿರಂಗಿಗಳಿಗೆ ಇವರು ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ರಾಜರ ಕಾಲದಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ಈ ಪಿರಂಗಿಗಳನ್ನು ಬಳಸಲಾಗ್ತಾ ಇತ್ತು. ಈಗಲೂ ಕೂಡ ಈ ಪಿರಂಗಿಗಳನ್ನು ಬಳಸ್ತಾ ಇದ್ದಾರೆ. ಅಂದರೆ ಈಗ ಸರ್ಕಾರಿ ಗೌರವವಿರಬಹುದು, ಜಂಬೂ ಸವಾರಿ ಹೊರಡುವುದಕ್ಕಿಂತ ಮುಂಚೆ ಇಪ್ಪತ್ತೊಂದು ಕುಶಲ ತೋಪುಗಳನ್ನು ಇದರಿಂದ ಸಿಡಿಸಲಾಗುತ್ತೆ. ಅಂದರೆ ಒಂದು 53 ಸೆಕೆಂಡ್ಗಳಲ್ಲಿ ಏನು ನ್ಯಾಷನಲ್ ಆಂಥಮ್ ಆಗುತ್ತೆ, ನ್ಯಾಷನಲ್ ಆಂಥಮ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೆ 21 ಕುಶಲ ತೋಪುಗಳನ್ನು ಇದರಿಂದ ಸುಡಿಸುವಂಥದ್ದು. ಸೊ ನಮ್ಮ ಜೊತೆ ಇದ್ದಾರೆ ಪೊಲೀಸ್ ಅಧಿಕಾರಿಯಾಗಿರುವಂತಹ ಪೊಲೀಸ್ ಅಧಿಕಾರಿಯವರು, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪಿರಂಗಿಗಳ ವಿಶೇಷ ಏನು? ದಸರಾ ಸಂದರ್ಭದಲ್ಲಿ, ಹಬ್ಬಗಳ ಸಂದರ್ಭದಲ್ಲಿ ವಿಜಯದ ಸಂಕೇತವಾಗಿ ಆರಿಸ್ತಾರೆ. ಪ್ರತಿ ದಸರಾಕ್ಕೂ 21 ಸುತ್ತನ್ನು ಆರಿಸ್ತೀವಿ. ನ್ಯಾಷನಲ್ ಆಂಥಮ್ ಸ್ಟಾರ್ಟ್ ಆಗಿ ಮುಗಿಯೋದ್ರೊಳಗೆ 21 ಸುತ್ತನ್ನು ಹೊಡಿತೀವಿ. ಇನ್ನು ಬನ್ನಿ ಮಂಟಪದಲ್ಲೂ ಕೂಡ ಮೂರು ಪಾರ್ಟೇಷನ್ ಆಗಿ ಮಾಡಿದ್ದೀವಿ. ನ್ಯಾಷನಲ್ ಆಂಥಮ್ನ ಮೂರು ಪಾರ್ಟೇಷನ್ ಆಗಿ ಮಾಡಿ ಒಂದು ಪಾರ್ಟೇಷನ್ಗೆ 7 ಮೂರು ಬಾರಿ 21 ಸಿಡಿಸ್ತೀವಿ. 7 × 3 = 21. ನೋಡಿದ್ರಲ್ಲ, ಈ 7 ಪಿರಂಗಿಗಳು ಏನಿದ್ದಾವೆ, ಈ 7 ಪಿರಂಗಿಗಳಲ್ಲೂ ಕೂಡ ನ್ಯಾಷನಲ್ ಆಂಥಮ್ 53 ಸೆಕೆಂಡ್ ಇರುವಂತಹ ನ್ಯಾಷನಲ್ ಆಂಥಮ್ ಮುಗಿಯುವಷ್ಟರಲ್ಲಿ 21 ಸುತ್ತಿನ ಕುಶಲ ತೋಪರಿಯನ್ನು ಇದರಿಂದ ಸುಡಿಸುವಂಥದ್ದು. ಇನ್ನು ನಾವು ಖಾಸಗಿ ಏನಿದೆ, ಖಾಸಗಿ ಆಯುಧ ಪೂಜೆ ಏನಿದೆ, ಅದು ಕೂಡ ಇಲ್ಲಿ ನೆರವೇರ್ತಾ ಇದೆ. ಇಲ್ಲಿ ಸರಸ್ವತಿಯ ಚಾಮುಂಡೇಶ್ವರಿಯ ಫೋಟೋವನ್ನು ಇಡುವ ಮೂಲಕ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯ ಏನು ರಿಸರ್ವ್ಡ್ ಸಿಬ್ಬಂದಿ ಏನಿದ್ದಾರೆ, ಅವರು ಈ ಪಿರಂಗಿಯ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ನಾವು ಅರಮನೆಯ ಒಳಗಡೆ ನೋಡಿದರೆ ನಿಮಗೆ ಅಲ್ಲಿ ಪೆಂಡಲ್ ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ಈಗ ಪೆಂಡಲ್ನಲ್ಲಿ ಮುಖ್ಯವಾಗಿ ಒಂದು ಪಟ್ಟದ ಆನೆ ಇರಬಹುದು, ಪಟ್ಟದ ಕುದುರೆ ಇರಬಹುದು, ಹೀಗೆ ಎಲ್ಲವೂ ಕೂಡ ಅರಮನೆಗೆ ಸೇರಿದಂತಹ ಖಾಸಗಿ ವಸ್ತುಗಳನ್ನೆಲ್ಲ ಕೂಡ ಅಲ್ಲಿ ಇಡಲಾಗುತ್ತೆ. ಗಾಡಿ ಇರಬಹುದು, ಎಲ್ಲವನ್ನೂ ಕೂಡ ನಿಮಗೆ ಏನು ಪೆಂಡಲ್ ಕಾಣಿಸ್ತಾ ಇದೆ ಅದರ ಕೆಳಗಡೆ ಅಂಬಾವಿಲಾಸ ಅರಮನೆಯ ಒಂದು ತೊಟ್ಟಿಯಲ್ಲಿ ನಿಲ್ಲಿಸಲಾಗುತ್ತೆ. ಆ ತೊಟ್ಟಿಯಲ್ಲಿ ಬಂದು ಈಗ ಮಹಾರಾಜ ಯದುವೀರ ಒಡೆಯರವರು ಪೂಜೆಯನ್ನು ಸಲ್ಲಿಸುವಂಥದ್ದು. ಅವರು ಪೂಜೆಯನ್ನು ಯದುವೀರ ಒಡೆಯರವರು ಏನು ಪೂಜೆಯನ್ನು ಸಲ್ಲಿಸ್ತಾರೆ, ಆ ಪೂಜೆಯನ್ನು ಸಲ್ಲಿಸಿದ ನಂತರ ಇವತ್ತಿನ ಆಯುಧ ದಿನ ಏನಿದೆ, ಆಯುಧ ಪೂಜೆಗಳು ಸಮಾಪ್ತಿ ಆಗುತ್ತೆ ಅಂತ ಹೇಳಬಹುದು. ರಾಜರು ಎಲ್ಲ ರೀತಿಯ ಅಂದರೆ ಏನು ಸಕಲವಾಗಿ ಎಲ್ಲ ರೀತಿಯ ಅರಮನೆಯಲ್ಲಿ ನಡೆಯುವಂತಹ ಎಲ್ಲ ಪೂಜೆಗಳಿಗೂ ಕೂಡ ಇವತ್ತು ಪೂಜೆಗಳನ್ನು ಮಾಡುವ ಮೂಲಕ, ಎಲ್ಲ ವಸ್ತುಗಳಿಗೂ ಕೂಡ ಪೂಜೆಯನ್ನು ಮಾಡುವ ಮೂಲಕ ಇವತ್ತಿನ ಆಯುಧ ಪೂಜೆ ಸಮಾಪ್ತಿಯಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಮೈಸೂರು.